ಹುಡುಗಿಯರ ಅಂದದ ಬಗ್ಗೆ ಕಾಂಗ್ರೆಸ್ ಶಾಸಕರೊಬ್ಬರು ಆಡಿರುವಂತ ಮಾತು ಸತ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ತುಂಬಿದ ಸಭೆ ಸಾರ್ವಜನಿಕ ಸಭೆಯಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ವ್ಯಾಮೋಹದ ಮಾತನಾಡಿದ್ದಾರೆ. ಏನು ಹೇಳಿದ್ರು ಶಾಸಕರು, ನನಗೆ ಆಪರೇಷನ್ ಆದಾಗ ಅಷ್ಟು ನೋವಾಗಲಿಲ್ಲ, ಆದರೆ ಆಸ್ಪತ್ರೆಯಲ್ಲಿ ಚಂದದ ನರ್ಸ್ಗಳು ಅಜ್ಜ ಅಂದಾಗ ಬೇಜಾರಾಗ್ತಾ ಇತ್ತು ಅಂತ ಹೇಳಿ ಶಾಸಕ ರಾಜು ಕಾಗೆ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ರಾಜು ಕಾಗೆ ಅವರ ಈ ಮಾತಿನ ಬಗ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಒಂದು ವಿಷಯ ಲಕ್ಷ್ಮಣ್ ನಿಮಗೂ ಹೇಳಿಲ್ಲ, ನನ್ನ ಆಪರೇಷನ್ ಆಯ್ತು, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಯ್ತು. ದವಾಖಾನೆದ ಡಾಕ್ಟರ್ ಡೇಲಿ ಬಂದು ಕೇಳಾವ ನನ್ನ ಹೆಂಗಿದ್ರಿ ಆರಾಮಿದ್ರಿ ಇಲ್ಲ ಅಂದ್ರೆ ಆಪರೇಷನ್ ಆದ ಇನ್ನು ಪ್ರಾಬ್ಲಮ್ ಇರ್ತದೆ. ನಾ ಒಂದು ತಿಂಗಳು ಹಾಸ್ಪಿಟಲ್ ಇದ್ದೀನಿ. ಆಮೇಲೆ ಬೇರೆ ಬಂದು ಕೇಳಿದ ಒಂದು ದಿವಸ ನನಗೆ ಡಾಕ್ಟರ್ ಹೇಳಿ ನಾನು ನನ್ನ ಹೆಲ್ತ್ಗೆ ಏನೂ ಆಗಿಲ್ಲರಿ, ನೀವು ಅಪರೇಷನ್ ಸಕ್ಸಸ್ ಮಾಡಿದಿರಿ, ಎಲ್ಲ ಆಗೈತಿ, ಆದರೆ ನಿಮ್ಮಲ್ಲಿ ನರ್ಸ್ಗಳು ನರ್ಸ್ಗಳು ಚಂದ ಚಂದ ಹುಡುಗಿಯರದಾವು, ನನಗೆ ಅಜ್ಜ ಅನ್ನಕಲ್ಲಾರ ಅದು ನನಗೆ ಮನಸ್ಸಿಗೆ. ಒಂದು ವಿಷಯ ಲಕ್ಷ್ಮಣ್ ನಿಮಗೂ ಹೇಳಿಲ್ಲ, ನನ್ನ ಆಪರೇಷನ್ ಆಯ್ತು, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಯ್ತು. ದವಾಖಾನೆದ ಡಾಕ್ಟರ್ ಡೇಲಿ ಬಂದು ಕೇಳಾವ ನನ್ನ ಹೆಂಗಿದ್ರಿ ಆರಾಮಿದ್ರಿ ಇಲ್ಲ ಅಂದ್ರೆ ಆಪರೇಷನ್ ಆದ ಇನ್ನು ಪ್ರಾಬ್ಲಮ್ ಇರ್ತದೆ. ನಾ ಒಂದು ತಿಂಗಳು ಹಾಸ್ಪಿಟಲ್ ಇದ್ದೀನಿ. ಆಮೇಲೆ ಬೇರೆ ಬಂದು ಕೇಳಿದ ಒಂದು ದಿವಸ ನನಗೆ ಡಾಕ್ಟರ್ ಹೇಳಿ ನಾನು ನನ್ನ ಹೆಲ್ತ್ಗೆ ಏನೂ ಆಗಿಲ್ಲರಿ, ನೀವು ಅಪರೇಷನ್ ಸಕ್ಸಸ್ ಮಾಡಿದಿರಿ, ಎಲ್ಲ ಆಗೈತಿ, ಆದರೆ ನಿಮ್ಮಲ್ಲಿ ನರ್ಸ್ಗಳು ನರ್ಸ್ಗಳು ಚಂದ ಚಂದ ಹುಡುಗಿಯರದಾವು, ನನಗೆ ಅಜ್ಜ ಅನ್ನಕಲ್ಲಾರ ಅದು ನನಗೆ ಮನಸ್ಸಿಗೆ. ಕಾಗವಾಡ ಕಾಂಗ್ರೆಸ್ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಆಡಿರುವಂತಹ ಇದೇ ಮಾತುಗಳೇ ಸದ್ಯ ಟೀಕೆಗೆ ಗ್ರಾಸವಾಗ್ತಾ ಇರೋದು. ತಮಾಷೆಗಾಗಿ ಅಂದ್ರು ಅಥವಾ ಬೇರೆ ಯಾವ ಉದ್ದೇಶಕ್ಕಂದ್ರೂ ಗೊತ್ತಿಲ್ಲ, ಬಟ್ ಅವರ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಜು ಕಾಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಆಡಿರುವಂತಹ ಮಾತಿದು, ಓರ್ವ ಶಾಸಕರು ತುಂಬಿದ ಸಭೆ, ಆ ಸಭೆಯಲ್ಲಿ ಈ ರೀತಿಯಾದಂತಹ ವ್ಯಾಮೋಹದ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮೂಡ್ತಾ ಇವೆ. ಲಿವರ್ ಆಪರೇಷನ್ ಆಗಿತ್ತು, ಹಾಸ್ಪಿಟಲ್ ನಲ್ಲಿದ್ರು, ಒಂದು ತಿಂಗಳು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರ್ತಾರೆ. ಆ ಸಂದರ್ಭದ ಒಂದು ಪ್ರಸಂಗವನ್ನ ಅವರು ತುಂಬಿದ ಸಭೆಯಲ್ಲಿ ವಿವರಿಸ್ತಾರೆ. ಅದೇ ಟೈಮ್ನಲ್ಲಿ ಡಾಕ್ಟರ್ ಬಂದು ಆರೋಗ್ಯ ಹೇಗಿದೆ ಅಂತ ಕೇಳಿದಾಗ, ಅಥವಾ ಆಪರೇಷನ್ ಆದಾಗ ನನಗೆ ಬೇಜಾರಾಗಿರಲಿಲ್ಲ, ಬಟ್ ಇಲ್ಲಿರುವಂತಹ ಚಂದದ ನರ್ಸ್ಗಳು ಅಜ್ಜ ಅಂತ ಕರೆದಾಗ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇತ್ತು ಅನ್ನುವಂತಹ ಹೇಳಿಕೆಯನ್ನ ಕಾಗವಾಡದ ಕಾಂಗ್ರೆಸ್ ಶಾಸಕ ಹಿರಿಯ ಕಾಂಗ್ರೆಸ್ ನಾಯಕ ರಾಜು ಕಾಗೆ ಅವರು ನೀಡಿರುವುದು ಟೀಕೆಗೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾ ಹೋಗ್ತಾರೆ. ಸಂಜಯ್, ಹಿರಿಯ ಶಾಸಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ರಾಜು ಕಾಗೆ ಅವರ ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋದು, ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಅವರ ಹೇಳಿಕೆ ಬಗ್ಗೆ ವ್ಯಕ್ತವಾಗ್ತಾ ಇದೆ ಸಂಜಯ್? ವಿದ್ಯಾಶ್ರೀ, ಏನು ಬೆಳಗಾವಿ ಜಿಲ್ಲೆಯ 10ನೇ ತಾಲೂಕಿನ ಅವರಕೋಡು ಗ್ರಾಮದಲ್ಲಿ ಏನು ನಿನ್ನೆ ಆಯೋಜನೆ ಮಾಡಿರುವಂತ ದಸರಾ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ MLC ಆಗಿರುವಂತಹ ಚಂದ್ರ ಗಟ್ಟಿಹೊಳಿ ಅವರು, ಜೊತೆಗೆ ಅತನೇ ಕಾಂಗ್ರೆಸ್ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಆ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಏನು ಜನರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಸಂದರ್ಭದಲ್ಲಿ ನನಗೆ ಲಿವರ್ ಆಪರೇಷನ್ ಆಗಿತ್ತು, ಅವಾಗ ಡಾಕ್ಟರ್ ಬಂದು ಪದೇ ಪದೇ ಆರಾಮಾಗಿದೆ ಅಂತ ಕೇಳ್ತಿದ್ರು. ಆದ್ರೆ ಡಾಕ್ಟರ್ ಅವರು ಹೇಳಿದ ಬಂದು ಕೇಳಿದ ಮಾತುಗಳಿಗೆ ನನಗೆ ತ್ರಾಸ ಆಗ್ತಿರಲಿಲ್ಲ, ಆದ್ರೆ ಅಲ್ಲಿನ ಚಂದ್ರದ ನರ್ಸ್ಗಳಿಗೆ ಬಂದು ಅಜ್ಜ ಅಣ್ಣುತ್ತಿದ್ದೆ ಅನ್ನೋದನ್ನ ಮಾತುಗಳು ನನಗೆ ನೋವಾಗ್ತಿತ್ತು ಅನ್ನುವಂತಹ ಮಾತುಗಳನ್ನ ಆಡಿರುವಂತಹದ್ದು ಸದ್ಯ ಈಗಾಗಲೇ ಕಾಗವಾಡ ಮತಕ್ಷೇತ್ರದ ಜನರು ಆಕ್ಷೇಪ ವ್ಯಕ್ತಪಡಿಸಿರುವಂತಹದ್ದು. ಏನು ಒಬ್ರು ಜನಪ್ರತಿನಿಧಿ ಆಗಿರುವಂತಹ ವ್ಯಕ್ತಿ ಏನು ನರ್ಸ್ಗಳಿಗೆ ಇಂತಹ ಮಾತುಗಳನ್ನ ಆಡ್ತಿದ್ದಾರೆ, ಇವರ ಬುದ್ಧಿಯನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಸಾರ್ವಜನಿಕರು ಮಾತನಾಡುತ್ತಿರುವಂತಹದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂಜಯ್ ತುಂಬಾ ಡೀಟೇಲ್ಸ್ಗೆ. News First.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ